नमस्कार वीडियो ना निम्म हत्र दृढ़ीकरण अंदरे अफर्मेशन्स बग्गे मातादुत्तेने अफर्मेशन्स दृढ़ीकरण अंदरे एनु दृढ़ीकरण अंदरे नावु नम्म बग्गे हागू नम्म सुत्तलिन जगत्तिन बग्गे हेगे नोड्तीवि हेगे तिळ्कोळ्तीवि हेगे फील माड्तीवि अंत अर्थ अदक्के एग्जांपल ಒಳ್ಳೆ ಅಫರ್ಮೇಷನ್ಸ್ ಅಂದರೆ ಒಳ್ಳೆ ದೃಢೀಕರಣ ಅಂದರೆ ಈ ದಿನ ಒಳ್ಳೆಯದಾಗಿರುತ್ತೆ ಈ ದಿನ ನನಗೆ ಯಾವ ಪ್ರಾಬ್ಲಮ್ಮು ಇರೋದಿಲ್ಲ ನಾನು ಈ ದಿನನ ನಿಜ ಸ್ಮೂತಾಗಿ ತೊಗೊಂಡು ಹೋಗ್ತೀನಿ ಅನ್ನೋದು ಒಳ್ಳೆ ಅಫರ್ಮೇಷನ್ಸ್ ಹಾಗೆ ನೆಗೆಟಿವ್ ಅಫರ್ಮೇಷನ್ಸ್ ಅಂದರೆ ಕೆಟ್ಟ ಅಫರ್ಮೇಷನ್ಸ್ ಕೆಟ್ಟ ದೃಢೀಕರಣ ಅಂದರೆ ನಾನು ಏನೇ ಮಾಡಿದ್ರೂ ನನಗೆ ಕೆಟ್ಟದಾಗುತ್ತೆ ನನಗೆ ಸೋಲೆ ಯಾವಾಗಲೂ ನನ್ನ ಲೈಫ್ನಲ್ಲಿರುತ್ತೆ ನನ್ನ ಹಣೆ ಬರಹ ಸರಿಗಿಲ್ಲ ಹೀಗೆ ಹೇಳ್ಕೊಂಡಿರೋದನ್ನ ನಾವು ನೆಗೆಟಿವ್ ದೃಢೀಕರಣ ಅಂತ ಹೇಳ್ತೇವೆ ಆಕ್ಚುಲಿ ನಾವು ನಮ್ಮ ಲೈಫ್ನಲ್ಲಿ ಈ ತರ ನೆಗೆಟಿವ್ ದೃಢೀಕರಣನ ಬಹಳ ಬಹಳ ಯೂಸ್ ಮಾಡ್ತೀವಿ ಹೇಗೆ ಅಂದ್ರೆ ಈಗ ಒಬ್ಬೊಬ್ರು ಏನು ಮಾಡ್ತಾರೆ ನನಗೆ ಗೊತ್ತಿತ್ತು ನಾನು ಫೇಲ್ ಆಗ್ತೀನಿ ಅಂತ ಒಬ್ಬೊಬ್ರು ಹೇಳ್ತಾರೆ ನನಗೆ ಗೊತ್ತಿತ್ತು ನನಗೆ ಸೋಲೆ ಇರುತ್ತೆ ನನ್ನ ಲೈಫಲ್ಲಿ ಅಂತ ಒಬ್ಬೊಬ್ರು ಹೇಳ್ತಾರೆ ಹೀಗೆ ನಾವು ಹೇಳ್ತಾ ಇದ್ರೆ ನೆಗೆಟಿವ್ ಆಗಿ ನಮ್ಮ ಮನಸ್ಸಿಗೆ ಪ್ರಭಾವ ಬೀಳುತ್ತೆ ಹೇಗೆ ಅಂದ್ರೆ ಸಬ್ ಕಾನ್ಷಿಯಸ್ ಅಂತ ಇರುತ್ತೆ ಮನಸ್ಸು ಒಳಗಡೆ ಏನಾಗುತ್ತೆ ಅಂದರೆ ನಾವು ಯಾವಾಗ ಕೆಟ್ಟದ್ದನ್ನೇ ಯೋಚನೆ ಮಾಡ್ತಿರ್ತೀವಿ ಸಬ್ ಕಾನ್ಷಿಯಸ್ ಮೈಂಡ್ ಸ್ಪಾಂಜ್ ಥರ ಇರುತ್ತೆ ಅದು ಅದನ್ನು ಹೀರ್ಕೊಳ್ಳುತ್ತೆ ನಾವೇನು ಕೆಟ್ಟದ್ದನ್ನು ನಮ್ಮ ಬಗ್ಗೆ ಅಥವಾ ಸುತ್ತಮುತ್ತಲಿನ ಬಗ್ಗೆ ಮಾತಾಡ್ತೀವಿ ಅದು ಅದನ್ನು ತಗೊಳುತ್ತೆ ಸಬ್ ಕಾನ್ಷಿಯಸ್ ಅನ್ನೋದು ಪವರ್ ಹೌಸ್ ಇದ್ದ ಹಾಗೆ ಏನಾಗುತ್ತೆ ಅಂದರೆ ನಾವು ಕೆಟ್ಟದ್ದನ್ನು ಹೇಳಿದಾಗ ನಾವು ಅದನ್ನು ಸಬ್ ಕಾನ್ಷಿಯಸ್ ಮೈಂಡಿಗೆ ನಾವು ಅದನ್ನು ತಲುಪಿಸಿದಾಗ ಅದು ರಿಯಾಕ್ಟ್ ಮಾಡೋಕ್ಕೆ ಶುರುವಾಗುತ್ತೆ ಸೊ ಸಬ್ ಕಾನ್ಷಿಯಸ್ ಮೈಂಡ್ ಅನ್ನೋದು ಪವರ್ ಹೌಸ್ ಇದ್ದ ಹಾಗೆ ನಾನು ಹೇಳಿದಾಗೆ ಅದು ನಮಗೆ ಯಾವಾಗಲೂ ಮೆಸೇಜ್ ಕೊಡ್ತಾ ಇರುತ್ತೆ ಹಾಗೆ ಎನರ್ಜಿ ಕೊಡ್ತಾ ಇರುತ್ತೆ ಸೊ ಇನ್ನೂ ನಿಮಗೆ ಸ್ಪಷ್ಟತೆ ಕೊಡಬೇಕು ಅಂದರೆ ನಾವು ಇವಾಗ ಒಂದು ಹೋಟೆಲ್ಗೆ ಹೋಗ್ಬಿಟ್ಟು ನನಗೆ ಮಸಾಲೆ ದೋಸೆ ಬೇಕು ಅಂತ ಹೇಳಿದಾಗ ನಮಗೆ ಮಸಾಲೆ ದೋಸೆನೇ ಸಿಗುತ್ತೆ ನಾವು ಹೋಟೆಲ್ಗೆ ಹೋಗ್ಬಿಟ್ಟು ನಮಗೆ ಇಡ್ಲಿ ಬೇಕು ಅಂದಾಗ ನಮಗೆ ಇಡ್ಲಿನೇ ಸಿಗುತ್ತೆ ಸೊ ಹಾಗೆ ನಮ್ಮ ಮನಸ್ಸಿನಲ್ಲಿ ನಮಗೆ ಕೆಟ್ಟದ್ದಾಗುತ್ತೆ ನನ್ನ ಲೈಫ್ ಚೆನ್ನಾಗಿಲ್ಲ ನಾನು ಸೋಲ್ತೀನಿ ಅಂತ ಹೇಳ್ತಾ ಹೋಗ್ತಾ ಇದ್ದ ಹಾಗೆ ಏನಾಗುತ್ತೆ ಅಂದರೆ ಅದೇ ನಡೆಯುತ್ತೆ ಅದೇ ಸಿಗುತ್ತೆ ನಮಗೆ ಸೊ ನೀವು ಅಕಸ್ಮಾತ್ ಒಂದು ಮ್ಯಾಚ್ಗೆ ಹೋಗಿ ಅಲ್ಲಿ ಸೋತಿದ್ದಾಗ ಏನಾಗುತ್ತೆ ಅಂದರೆ ನೀವು ಹೇಳ್ತೀರೋ ಒಬ್ಬೊಬ್ರು ಹೇಳ್ತಾರೆ ನನಗೆ ಗೊತ್ತಿತ್ತು ನಾನು ಸೋಲ್ತೀನಿ ಅಂತ ನನಗೆ ಗೊತ್ತಿತ್ತು ಹೀಗೆ ಆಗುತ್ತೆ ಅಂತ ಸೊ ನನ್ನ ಹಣೆ ಬರ ಸರಿಗಿಲ್ಲ ಈ ಥರ ಬ್ಲೇಮ್ ಮಾಡ್ಕೊಂಡು ಹೋಗ್ತೀವಿ ನನ್ನ ಲೈಫಲ್ಲಿ ಕಷ್ಟನೇ ನೋಡ್ತಾ ಇದ್ದೀನಿ ನಾನು ಈ ಥರ ಎಲ್ಲ ಮಾತಾಡ್ಕೊಂಡು ಹೋಗ್ತೇವೆ ಸೊ ಏನಕ್ಕೆ ಅಂದರೆ ನಮ್ಮ ಅಫರ್ಮೇಷನ್ಸ್ ಅಂದರೆ ದೃಢೀಕರಣ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ನಲ್ಲಿ ನಾವು ಹೇಳ್ತಾ ಬರ್ತೇವೆ ನಾನೇನು ಹೇಳ್ತಿದ್ದೀನಿ ಅಂದರೆ ಕೆಲವ್ರು ಏನು ಹೇಳ್ತಾರೆ ಒಳ್ಳೆಯದನ್ನೇ ಹೇಳ್ತೀನಿ ನಾನು ಆದರೆ ನನ್ನ ಲೈಫಲ್ಲಿ ಒಳ್ಳೇದಾಗಲ್ಲ ಅಂತ ಆದರೆ ಇಲ್ಲೂ ಒಂದು ತಪ್ಪು ನಡೆಯುತ್ತೆ ಒಳ್ಳೆಯದನ್ನು ಹೇಳ್ತಾ ಇರ್ತಾರೆ ಆದರೆ ಒಳ್ಳೆಯದನ್ನು ಮಾಡ್ತಾ ಇರಲ್ಲ ಹೇಗೆ ಅಂದರೆ ಈ ದಿನ ನನಗೆ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ ಬಟ್ ಮನಸ್ಸಲ್ಲಿ ನನಗೆ ಅನ್ನಿಸ್ತಾ ಇರುತ್ತೆ ಇಲ್ಲ ಏನೋ ಕೆಟ್ಟದಾಗುತ್ತೆ ಬಾಸ್ ನನಗೆ ಬೈತಾರೆ ಅಥವಾ ನನಗೆ ಟೀಚರ್ ಬೈತಾರೆ ಸ್ಟೂಡೆಂಟ್ಸ್ ಆಗಿದ್ದರೆ ನಾನು ಫೇಲ್ ಆಗ್ತೀನಿ ಏನಾದ್ರು ಆಗ್ಬೋದು ಈ ಥರ ಒಂದು ಫಿಯರ್ ಇದ್ದೇ ಇರುತ್ತೆ ಎಲ್ಲರಲ್ಲೂ ಇದು ಜಾಸ್ತಿ ಆದಷ್ಟು ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಎಫೆಕ್ಟ್ ಆಗಿ ಕಾನ್ಷಿಯಸ್ಲಿ ನಾವು ಅಂದರೆ ನಮ್ಮ ಸ್ಥಿತಿ ನಮ್ಮ ಪರಿಸ್ಥಿತಿಯಲ್ಲಿ ಏರುಪೇರು ಉಂಟಾಗುತ್ತೆ ನಮ್ಮ ಆಲೋಚನೆಗಳು ಕೆಟ್ಟದ್ದಾಗಿದ್ದಾಗ ಅದು ಎಫೆಕ್ಟ್ ಆಗಿ ನಮ್ಮ ಲೈಫ್ ರಿಯಲಿ ಅಷ್ಟು ಒಳ್ಳೆಯದಾಗಿ ಹೋಗೋದಿಲ್ಲ ಆಮೇಲೆ ನಾವು ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗೋದಿಲ್ಲ ಇಲ್ಲಿ ಅವರಿಂದ ಹೀಗಾಯಿತು ಇವರಿಂದ ಹೀಗಾಯಿತು ಅಂತ ಸೊ ಯಾವಾಗಲೂ ದೃಢೀಕರಣ ಅನ್ನೋದು ಪಾಸಿಟಿವ್ ಆಗಿರಬೇಕು ಅದು ನಾವು ಹೇಳೋದು ಪಾಸಿಟಿವ್ ಆಗಿರಬೇಕು ಹಾಗೆ ಮಾಡೋದು ಪಾಸಿಟಿವ್ ಆಗಿರಬೇಕು ಹಾಗೆ ನಾವು ಫೀಲ್ ಮಾಡೋದು ಪಾಸಿಟಿವ್ ಆಗಿರಬೇಕು ಈ ಮೂರು ರೀತಿ ನಾವು ಪಾಸಿಟಿವ್ ಆಗಿ ಮಾಡ್ಕೊಂಡು ಬಂದರೆ ನಮಗೆ ಬಹಳ ಬಹಳ ಒಳ್ಳೆಯದಾಗುತ್ತೆ ಇನ್ನೊಂದು ಹೇಳ್ತೀನಿ ಒಂದಿನ ನಾನು ಒಳ್ಳೆ ಯೋಚನೆ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಇನ್ನೊಬ್ರ ಬಗ್ಗೆ ಯೋಚನೆ ಮಾಡ್ತೀನಿ ಕೆಟ್ಟದಾಗಿ ಯೋಚನೆ ಮಾಡ್ತೀನಿ ಈ ಥರ ಯೋಚನೆಗಳು ನಾವು ಮಾಡಿದಷ್ಟು ಪವರ್ ಹೌಸ್ ಅಂದರೆ ಸಬ್ ಕಾನ್ಷಿಯಸ್ ಮೈಂಡ್ ಅದನ್ನು ತೊಗೊಂಡು ನಿಮಗೆ ಅದೇ ರೀತಿಯಾದ ಎನರ್ಜಿ ಕೊಡುತ್ತೆ ಅದೇ ರೀತಿಯಾದ ರಿಸಲ್ಟ್ಸ್ ಕೊಡುತ್ತೆ ಸೊ ಇಲ್ಲಿ ನೀವು ಅದೇ ಹೇಳ್ತಾ ಇದ್ದೀನಿ ನಾನು ಮತ್ತೆ ಯಾವತ್ತೂ ಬ್ಲೇಮ್ ಮಾಡೋಕ್ಕಾಗೋದಿಲ್ಲ ಸೊ ಬ್ಲೇಮ್ ಮಾಡಿ ಅವರಿಂದ ಹೀಗಾಯಿತು ನನ್ನ ಲೈಫ್ ಹೀಗಾಯಿತು ದೇವರು ನನಗೆ ಈ ಥರ ಕಷ್ಟ ಕೊಟ್ಟಿದ್ದಾನೆ ಅಂತ ಹೇಳೋದನ್ನು ಬಿಟ್ಟು ನಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ನಾವು ಅಫರ್ಮೇಷನ್ಸ್ ಅಂದರೆ ದೃಢೀಕರಣ ಒಳ್ಳೆಯ ಮಾತನ್ನು ಆಡಿ ಹಾಗೆ ಒಳ್ಳೆಯದನ್ನೇ ಯೋಚನೆ ಮಾಡೋದು ತುಂಬ ತುಂಬ ಅವಶ್ಯಕತೆ ಇದೆ ನಾವು ಒಳ್ಳೆಯ ಯೋಚನೆ ಮಾಡಿದಾಗ ಒಳ್ಳೆ ಫೀಲ್ ಬರುತ್ತೆ ಸೊ ಒಳ್ಳೆ ಫೀಲ್ ಬಂದಾಗ ಒಳ್ಳೆಯದಾಗಿ ನಾವು ನಡ್ಕೊಂಡು ಹೋಗ್ತೇವೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಇನ್ನೇನಾದರೂ ಕ್ವೆಶನ್ಸ್ ಇದ್ದರೆ ನೀವು ಕೇಳ್ಬೋದು ನಾನು ಪ್ರೊಫೆಷ್ನಲ್ ಸೈಕಾಲಜಿಸ್ಟ್ ಆಗಿದ್ದೀನಿ ನಿಮಗೆ ಏನಾದರೂ ಬಗ್ಗೆ ವಿಡಿಯೋಸ್ ಮಾಡೋದಿದ್ದರೆ ನೀವು ನನಗೆ ಹೇಳ್ಬೋದು ಕಮೆಂಟ್ಸ್ ಲಿಸ್ಟಲ್ಲಿ ಹೇಳಿ ನಾನು ಮಾಡ್ತೀನಿ ಆದಷ್ಟು ಪ್ರಯತ್ನ ಪಡ್ತೀನಿ ಇದು ನನ್ನ ಫಸ್ಟ್ ವಿಡಿಯೋ
ಸ್ವಲ್ಪ ಕನ್ನಡ ಹಾಗೆ ಹೀಗೆ ಬಂದಿದೆ ಬಟ್ ಐ ವಿಲ್ ಇಂಪ್ರೂವ್ ಐ ವಿಲ್ ಡೂ ಮೈ ಬೆಸ್ಟ್ ಇನ್ನೇನಾದರೂ ಕ್ವೆಶನ್ಸ್ ಇದ್ದರೆ ಅಗೇನ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋನ ಥ್ಯಾಂಕ್ ಯು ಅಗೇನ್ ಧನ್ಯವಾದಗಳು ವಿಡಿಯೋನ ವಾಚ್ ಮಾಡಿದ್ದಕ್ಕೆ ನಿಮ್ಮ ಹತ್ರ ಎಲ್ಲ ನಾನು ಕನ್ನಡದಲ್ಲಿ ಮಾತಾಡೋದು ಬಹಳ ಖುಷಿ ನಾನು ಕನ್ನಡತಿಯಾಗಿದ್ದು ನಾನು ಕನ್ನಡದಲ್ಲಿ ಮಾತಾಡಲೇಬೇಕು ಆದರೆ ಇಂಗ್ಲೀಷ್ ಪದ ಬಹಳ ಬಹಳ ಬಳಸೋದ್ರಿಂದ ಹಾಗೆ ಫ್ಲೂಯೆನ್ಸಿ ಹೋಗ್ಬಿಟ್ಟಿದೆ ಕನ್ನಡದಲ್ಲಿ ಆದರೆ ನಾನು ಖಂಡಿತವಾಗ್ಲೂ ಕನ್ನಡದಲ್ಲಿ ಆದಷ್ಟು ಪ್ರಯತ್ನ ಪಡ್ತೀನಿ ಮಾತಾಡೋಕ್ಕೆ ಧನ್ಯವಾದಗಳು ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ